ನಮಸ್ಕಾರ ಎಸಿ ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ನಡಗುದ್ದಿ ಮೊದಲಿಗೆ ಹೆಡ್ಲೈನ್ಸ್ ಕೊರೋನಾ ತಡೆಗೆ ಆತ್ಮನಿರ್ಭರ ಭಾರತ ಭವಿಷ್ಯದ ಬುನಾದಿಗೆ ಒಗ್ಗಟ್ಟಿನ ಸೂತ್ರ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಶಾಲೆಯಲ್ಲಿ ಮುಂದುವರೆದ ಗೊಂದಲ ಬಹುಪಾಲು ಪೋಷಕರು ನಿರಾಶಕ್ತಿ भारत के आत्मनिर्भर आवश्यकते प्रधान नरेंद्र मोदी वीडियो संवाद मंत्र जप भारत एरडु संकष्टगळन्नु एदुरिसुत्तिद्दु एल्ला संकष्ट ओम्मेले बंदु परीक्षिसुत्तिदे हीगागि नावेल्लरू ओग्गट्टागि होराडबेकिदे एंदु प्रधानि नरेंद्र मोदी हेळिद्दारे कोलकत्तादल्लि नडेयुत्तिरुव भारतीय वाणिज्य संस्थेय 95ने वार्षिकोत्सवद कार्यक्रमदल्लि वीडियो कॉन्फरेन्स मूलक मातनाडिद अवरु ವಿದೇಶಗಳಿಂದ ಆಮದಾಗುತ್ತಿರುವ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಾಗುವಂತೆ ನಾವು ಕ್ರಮ ವಹಿಸಬೇಕೆಂದು ಸಲಹೆ ನೀಡಿದರು ಸ್ವಾವಲಂಬನೆಯಾಗುವ ಭಾರತದ ಗುರಿ ಕಳೆದ 5 ವರ್ಷದಲ್ಲಿ ಗಮನಿಸಿದ್ದೀರಿ ಕೋವಿಡ್ ಬಿಕ್ಕಟ್ಟು ನಮ್ಮ ಕಾರ್ಯನೀತಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಚುರುಕುಗೊಳಿಸಬೇಕೆಂದು ತಿಳಿಯಲು ಇದೊಂದು ಪಾಠ ಎಂದು ಹೇಳಿದರು ಉತ್ತಮವಾದ ಆರ್ಥಿಕತೆ ಬದಲಾಗುವ ಸ್ಪರ್ಧಾತ್ಮಕ ಜಾಗತಿಕವಾದ ಜಾಗತಿಕ ಸರಣಿಯನ್ನು ರೂಪಿಸುವ ಕಾಲ ಇಡೀ ವಿಶ್ವವೇ ಕೊರೋನಾ ವಿರುದ್ಧ ಹೋರಾಡುತ್ತಿದೆ ಆದರೆ ಭಾರತಕ್ಕೆ ಕೊರೋನಾ ಜೊತೆಗೆ ಅಗ್ನಿ ಅವಘಡ ಭೂಕಂಪ ಚಂಡಮಾರುತಗಳು ಸರದಿಯಾಗಿ ಬರುತ್ತಿವೆ ಸಂಕಷ್ಟಗಳನ್ನು ಬದಲಾವಣೆಯ ಹಂತವಾಗಿ ಪರಿವರ್ತಿಸಿಕೊಳ್ಳಬೇಕು ಸಂಕಷ್ಟ ಕಾಲದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕೆಂದು ಒಗ್ಗಟ್ಟಿನ ಮಂತ್ರ ಜಪಿಸಿದರು ಶಾಲೆಯಲ್ಲಿ ಪಾಲಕರ ಅಭಿಪ್ರಾಯದಲ್ಲಿ ಭಿನ್ನರಾಗ ಎದುರಾಗಿದೆ ಬಹುತೇಕ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರೋಗ ಇರೋದ್ರಿಂದ ಒಂದು ಮಕ್ಕಳ ಇರೋ ದೃಷ್ಟಿಯಿಂದ ಶಾಲೆಯನ್ನು ಪುನಃ ಆರಂಭ ಮಾಡಲಿಕ್ಕೆ ಯಾವಾಗ ಯೋಗ್ಯ ಅಂತಕಂತ ಒಂದು ಹಿತದೃಷ್ಟಿಯಿಂದ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಸಮಿತಿಯವರು ಮತ್ತು ನಮ್ಮ ಶಾಲೆಯ ಪ್ರಧಾನರು ಮತ್ತು ಗಣ ಸರ್ಕಾರದ ಆದೇಶದಂತೆ ಈ ಒಂದು ಪಾಲಕರ ಸಭೆಯನ್ನು ತೆರೆಯಲಾಗಿತ್ತು ಈ ಸಭೆಯ ಗಣ ಅಧ್ಯಕ್ಷ ಕೊರೋನಾ ವೈರಸ್ಗೆ ಶಾಲಾ ಆರಂಭ ಯಾವಾಗ ಎಂಬುದೇ ತಿಳಿಯದಂತಾಗಿದೆ ಗಜೇಂದ್ರಗಡದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪಾಲಕರ ಅಭಿಪ್ರಾಯ ಸಂಗ್ರಹ ನಡೆಯಿತು ಈ ವೇಳೆ ಮಾತನಾಡಿದ ಹಲವು ಪೋಷಕರು ತಾವು ಇಷ್ಟು ಬೇಗ ಜ್ಞಾನ ದೇಗುಲಕ್ಕೆ ಕಳುಹಿಸುವುದಿಲ್ಲ ಸರ್ಕಾರ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಕಳುಹಿಸುತ್ತೇವೆ ಎಂದರು ಇನ್ನು ಕೆಲವರು ಸರ್ಕಾರ ತಮ್ಮಿಂದ ತೆರಿಗೆ ಪಾವತಿಸುತ್ತದೆ ತೆರಿಗೆ ಹಣದಲ್ಲಿ ಮಕ್ಕಳ ಸುರಕ್ಷಾ ಕ್ರಮ ಕೈಗೊಳ್ಳಿ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು ಬರೀ ನಮ್ಮ ನಿಮ್ಮೆಲ್ಲರ ಸಮಸ್ಯೆ ಅಲ್ಲ ಇಡೀ ಪ್ರಪಂಚದ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಇದು ಕೊರೋನಾ ಅಂತಕಂತದ್ದು ತಾವೆಲ್ಲರೂ ಟಿವಿ ಒಳಗೆ ಸಾಕಷ್ಟು ದಿನಪತ್ರಿಕೆ ಒಳಗೆ ಇದು ಬರೀ ನಮ್ಮ ನಿಮ್ಮೆಲ್ಲರ ಒಂದು ಸಮಸ್ಯೆ ಅಲ್ಲ ಇಡೀ ಪ್ರಪಂಚಕ್ಕೆ ಅಂಟಿಕೊಂಡಿರತಕ್ಕಂತ ಒಂದು ದೊಡ್ಡ ಭಯಂಕರವಾಗಿರತಕ್ಕಂತ ಒಂದು ಕಾಯಿಲೆ ಇದಕ್ಕೆ ಯಾವುದೇ ಔಷಧಿಗಳನ್ನು ಕೂಡ ಯಾರು ಇದುವರೆಗೂ ಕೂಡ ಕಂಡಿಡಿಯಕಾಗಿಲ್ಲ ವ್ಯಾಕ್ಸಿನ್ ಕಂಡಿಡಿಯೋದಕ್ಕಾಗಿಲ್ಲ ಇನ್ನು ಸಂಶೋಧನೆ ಒಳಗೆ ಎಲ್ಲರೂ ಕೂಡ ತೊಡಗಿದ್ದಾರೆ ಹಿಂಗಾಗಿ ಇದು ಇವತ್ತ ನಾಳೆ ನಿಂತು ಹೋಗುತ್ತಾ ಅಂದಿದ್ರಪ್ಪ ಅಂದ್ರೆ ಆ ಪ್ರಶ್ನೆ ಬೇರೆ ಇತ್ತು ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನುವಂಥದ್ದು ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ ಈ ಒಂದು ಹಿನ್ನೆಲೆ ಒಳಗೆ ಶಾಲೆಯನ್ನ ಯಾವಾಗ ಪ್ರಾರಂಭ ಮಾಡಬೇಕು ಇನ್ನ ಪ್ರಾರಂಭ ಮಾಡದೇ ಇದ್ದರೆ ಏನು ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಟುಕೊಂಡು ಸರ್ಕಾರ ಇವತ್ತಿನ ದಿವಸ ಎಲ್ಲ ಜವಾಬ್ದಾರಿ ಅಂತ ನಿಮ್ಮ ಮೇಲೆ ಹಾಕಿಬಿಟ್ಟಿದೆ ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಾವು ಪಾಲಕರು ನಾವೇ ಕೇಳ್ತೀವಿ ಎಲ್ಲ ಸಮಸ್ಯೆ ಗೊತ್ತಿದ್ದು ಕೂಡ ನೀವು ಹೆಂಗ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರಿ ಹೌದಲ್ಲ ರೀ ಹಿಂಗಾಗಿ ಅವರ ಮೇಲೆ ಹಾಕೊಳ್ಳೋಕೆ ತಯಾರಿಲ್ಲ ಸರ್ಕಾರ ಎಲ್ಲ ನಿಮ್ಮ ಮೇಲೆ ಹಾಕಿಬಿಟ್ಟೈತಿ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ರೆ ಪ್ರಾರಂಭ ಮಾಡ್ತಾರೆ ಅವರು ಬ್ಯಾಡ್ರಿ ಒಂದು ಸ್ವಲ್ಪ ದಿವಸ ಮುಂದೆ ಹೋಗಲಿ ಈಗ ಬಹಳಷ್ಟು ಸಮಸ್ಯೆ ಐತಿ ಬಹಳಷ್ಟು ಏರುಗತಿ ಒಳಗೆ ಈ ಒಂದು ಕೊರೋನಾ ಸಮಸ್ಯೆ ನಮ್ಮನ್ನ ಕಾಡಕತೈತಿ ಈಗ ಬ್ಯಾಡ ಅಂತಂದ್ರೆ ಸ್ವಲ್ಪ ದಿವಸ ಮುಂದೆನೂ ಕೂಡ ಹೋಗಬಹುದು ಇನ್ನು ಮಕ್ಕಳ ಸುರಕ್ಷತಾ ಕ್ರಮ ಸರ್ಕಾರದ ಮೊದಲ ಜವಾಬ್ದಾರಿ ಎಂದು ತಿಳಿಸಿದರು ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡೋದು ಬೇಡೋ ಅನ್ನುವಂಥ ಒಂದು ನಿರ್ಧಾರ ಮಾಡ್ಕೊಳ್ಳಿ ಒಂದು ವೇಳೆ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ನಿರ್ಧಾರ ಬಂದ್ರಿ ಅಂದ್ರೆ ಅದು ಯಾವಾಗ ಪ್ರಾರಂಭ ಮಾಡೋದು ಜೂನ್ ಜುಲೈ ನಂತರನು ಆಗಸ್ಟ್ ನಂತರನು ಸೆಪ್ಟೆಂಬರ್ ನಂತರನು ಅನ್ನುವಂಥ ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಾಗುತ್ತೆ ಈಗ ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದ್ರೆ ಈ ಸಮಸ್ಯೆ ಯಾವಾಗ ನಿಂತಿರುತ್ತನ್ನುವಂಥದ್ದು ಗೊತ್ತಿಲ್ಲ ನಮಗೆ ಏಕನ್ನು ಹೆಂಗೆ ಹೇಳೋಕ್ಕಾಗುತ್ತೆ ಇದನ್ನ ತಿಂಗಳೊಳಗೆ ಇದು ಕಡಿಮೆ ಆಗಿರೋದ್ರ ಪ್ರಮಾಣ ಅಂತಂದ್ರೆ ಜುಲೈ 1ಕ್ಕೆ ಪ್ರಾರಂಭ ಮಾಡಬಹುದು ಜುಲೈ 1 ಕಡಿಮೆ ಆದ್ರೆ ಆಗಸ್ಟ್ ಪ್ರಾರಂಭ ಮಾಡಬಹುದು
ಆಗಸ್ಟ್ರೊಳಗೆ ಕಡಿಮೆ ಆದರೆ ಸೆಪ್ಟೆಂಬರ್ದೊಳಗೆ ಪ್ರಾರಂಭ ಮಾಡ್ಬೋದು. ಅದು ಯಾವಾಗ ಕಡಿಮೆ ಆಗುತ್ತೋ, ಅದಕ್ಕೆ ಯಾವಾಗ ಔಷಧಿಯನ್ನು ಕಂಡಿಡಿದಾರೋ ಅನ್ನೋಂಥ ವಿಚಾರ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಹಿನ್ನೆಲೆ ಒಳಗೆ ಅವೆಲ್ಲರೂ ಮೊದಲನೇದಾಗಿ ಶಾಲೆಯನ್ನು ಜುಲೈ ಅಂದರೆ ಮುಂದಿನ ತಿಂಗಳ 1ನೇ ತಾರೀಕಿಗೆ ಪ್ರಾರಂಭ ಮಾಡೋಕೆ ತಮಗೆ ಒಪ್ಪಿಗೆ ಆಯಿತೋ ಇಲ್ಲೋ ಅನ್ನುವಂಥ ವಿಚಾರವನ್ನು ನೀವು ಹೇಳಬೇಕು. ಶಾಲಾ ಶಿಕ್ಷಕರು ಮಾತನಾಡಿ ಪೋಷಕರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈಗ ಮಕ್ಕಳು ನೀವು ಕುಂದಿಸಿದ್ರು ಕುಂದ್ರಿ ಮಡಿ ಒಂದು ಸಾಲಿ ಬಿಡ್ತಂದ್ರೆ ಹೋಗ್ತಾರೆ. ಇಷ್ಟು ಮಂದಿ ನಾವು ಕಲಿತೀವಿ, 365 ಮಕ್ಕಳು ನಮ್ಮ ಸರಿ ಒಳಗೆ ಬಿಪಿಯನ್ನು ಹಾಗೂ ಹಾಗೂ ಎಲ್ಲರಿಗೂ ಭಯ ಅನ್ನೋ ತಂದಿದ್ದೆ. ಈಗ ಹೆಂಗೆ ಮಕ್ಕಳ ಶಾಲೆಗೆ ಕಳಿಸೋದು, ಗೌರ್ಮೆಂಟ್ ಏನು ಆದೇಶ ಮಾಡಿದೆ ಅಂದರೆ ಪಾಲಕರ ಮೇಲೆ ಜವಾಬ್ದಾರಿ ಕೊಟ್ಟಿದೆ. ಪಾಲಕರು ನೀವು ಯಾವ ನಿರ್ಣಯ ತೊಗೊಂತೀರಿ ಆ ನಿರ್ಣಯ ಮೇಲೆ ನಾವು ಶಾಲೆಯನ್ನು ತೆರೀಬೇಕನ್ನೋದೊಂದು ಆದೇಶ. ಈಗ ಆದೇಶದ ಪ್ರಕಾರ ಓದಿವಿ ಅಂದ್ರೆ ನಾವು ಪಾಲಕರನ್ನ ವಿಚಾರ ಮಾಡಿ ಅವ್ರ ಒಪ್ಪಂದ ತೊಗೊಂಡು ಆ ನಂತರ ಅವರು ಮಕ್ಕಳ ಕಳಿಸ್ಬೇಕು ಬೇಡ ಅನ್ನೋದು ಅವರೊಂದು ನಿರ್ಧಾರ ಮಾಡಿ ನಮಗೊಂದು ಮಾಹಿತಿ ತಿಳಿಸಿದ್ರೆ ಅಂದ್ರೆ ಆ ವರದಿಯನ್ನು ನಮ್ಮ ಹೆಡ್ಮಾಸ್ಟ್ರು ಹಾಗೂ ಮೇಲಧಿಕಾರಿಗಳಿಗೆ ಕಳಿಸಿ ಅದನ್ನು ಪರಿಶೀಲಿಸಣೆ ಮಾಡಿ ಅದನ್ನು ಶಾಲೆ ತೆರೀಬೇಕು ಬೇಡ ಅನ್ನೋದೊಂದು ಒಪಿನಿಯನ್ ತಿಳ್ಕೊತಾರೆ. ಆಮೇಲೆ ಇನ್ನೊಂದು, ನಾವು ಮಕ್ಕಳನ್ನ ಕಳಿಸ್ಬೇಕಾದ್ರೆ ಶಾಲೆಗೆ ಎಷ್ಟು ಜಾಗ್ರತೆಯಾಗಿರ್ತೀವಿ, ಎಷ್ಟು ಜವಾಬ್ದಾರಿಯಿಂದ ಕಳಿಸ್ಬೇಕು ಅನ್ನೋದು ನಾವು ನಿರ್ಣಯ ಮಾಡಬೇಕು. ಯಾಕಂದರೆ ಶಾಲೆಗೆ ಒಂದೇ ಥರದ ಮಕ್ಕಳು ಬರೋಂಗಿಲ್ಲ, ಎಲ್ಲ ಥರದ ಮಕ್ಕಳು ಬರ್ತವೆ. ಸಣ್ಣ ಮಕ್ಕಳು ಬರ್ತವೆ, ದೊಡ್ಡ ಮಕ್ಕಳು ಬರ್ತವೆ. ಈಗ ಅವರಿಗೆ ಸಣ್ಣ ಮಕ್ಕಳು 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಶ್ವಾಸಕೋಶ ಅಂದರೆ ಉಸಿರಾಟದ ಸ್ವಲ್ಪ ಕಡಿಮೆ ಇರ್ತದೆ ಅವರಿಗೆ. ಅವರಿಗೆ ಸ್ವಲ್ಪ ನೆಗಡಿ ಆಗಲಿ, ಜ್ವರ ಆಗಲಿ, ಆನಂತರ ಕೆಮ್ಮಾಗಲಿ, ಅವರಿಗೆ ಒಬ್ಬ ಮಗು ಈಗ ಇತ್ತಂದರೆ ಆ ಕ್ಲಾಸಿನೊಳಗೆ ಎಷ್ಟು ಮಕ್ಕಳು ಇರ್ತಾರೋ ಅಷ್ಟಿಗೂ ಅನಿವರಿಸುತ್ತದೆ ಅನ್ನೋದನ್ನು ಪಾಲಕರ ಕಡೆಯಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿ ಪಾಲಕರ ಮೀಟಿಂಗ್ ಕರೆಯಲಿತ್ತು. ಅದರ ಸಲುವಾಗಿ ನಾವೆಲ್ಲ ಇಲ್ಲಿ ತಮ್ಮನ್ನೆಲ್ಲ ಕರೆದಿದ್ದೇವೆ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಕುರಿತು ತಮಗೆಲ್ಲ ಮಾಹಿತಿಯನ್ನು ನೀಡಿದಂಥ ನಮ್ಮ ಶಾಲೆಯ ಸಿಡಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಮನ್ನೇರಾಳ್ ಅಧ್ಯಕ್ಷರಿಗೆ, ಶಾಲಾ ಪ್ರಧಾನ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಉತ್ತಮವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಎಸ್ಡಿಎಂಸಿಯ ಸದಸ್ಯರಾದ ಹನುಮಂತಣ್ಣ ಭಕ್ತದೇವರಿಗೂ ಹಾಗೂ ಚಂದ್ರು ಕರ್ಬುಡಿಯವರಿಗೂ ಹಾಗೂ ನಮ್ಮ ಶಾಲೆಯ ಪ್ರಧಾನ ಗುರುಗಳಿಗೂ ಹಾಗೂ ಹಿರಿಯ ಶಿಕ್ಷಕಿಯಾದಂಥ ಗುರುಮಾತೆಯಾದಂಥ ಶ್ರೀಮತಿ ಎಸ್ ಆರ್ ಅಂಗಡಿ ಗುರುಮಾತೆಯವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರವಿದ್ದು ಪಾಲಕರು ತಾವೆಲ್ಲ ಆಗಮಿಸಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನನ್ನ ಹೆಸರು ಹೇಳ್ಬೇಕಂದ್ರೆ, ನಮ್ಮ ಹೆಸರು ಪತ್ಯ ಸಾಬ್ ನೂರ್ ಸಾಬ್ ಕಲಾಲ್ ಅಂತೇಳಿ. ಈ ಕೊರೋನಾ ಭಯದ ನೆರಳಲ್ಲಿ ಸ್ಕೂಲ್ಗಳನ್ನು ಪ್ರಾರಂಭಿಸುವುದು ಭಾಳ ಕಠಿಣವಾದದ್ದು. ಹೀಗಾಗಿ ಈ ಮಕ್ಕಳ ಜವಾಬ್ದಾರಿಯನ್ನು ಸರ್ಕಾರ ನೋಡಿಕೊಳ್ಳಬಹುದಂಥ ವಿಷಯ ಇದು. ಇದು ಸಂಬಂಧವಿಲ್ಲ, ಇದು ನಮಗೆ ಯಾವುದೋ ಇದು ಮುಂದೆ ಗಂಡಾಂತರ ಸಮಸ್ಯೆ ಬಂದರೆ ಬಡ ಮಕ್ಕಳಿಗೆ ಯಾವ ರೀತಿಯಿಂದ ಹೇಗೆ ತೋರಿಸೋದು ಅವರಿಗೆ ತೋಚದಂತಾಗುತ್ತದೆ. ಹೀಗಾಗಿ ಈ ಕೊರೋನಾ ಭಯದ ನೆರಳಲ್ಲಿ ಸ್ಕೂಲು ಪ್ರಾರಂಭಿಸೋದು ಅಸಮಂಜಸವಾದ ವಿಷಯ. ನಾನು ಸರ್ಕಾರಿ ಮಾದರಿಯ ಗಂಡು ಮಕ್ಕಳ ಶಾಲೆ ನಂಬರ್ 1 ಗಜೇಂದ್ರಗಡ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈ ಒಂದು ಸರ್ಕಾರದ ಆದೇಶದ ಮೇರೆಗೆ ಕೊರೋನಾ 19 ಒಂದು ವಿಷಯದ ಅನುಭವವಾಗಿ ಒಂದು ದಿನಾಂಕ 10/6/2020 ಈ ಒಂದು ಪಾಲಕರ ಪೋಷಕರ ಹಾಗೂ ಎಸ್ಡಿಎಂ ಸದಸ್ಯ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಎಲ್ಲ ಎಸ್ಡಿಎಂಸಿ ಸದಸ್ಯರು ಮತ್ತು ಆ ಪೋಷಕರನ್ನು ಮಕ್ಕಳ ಸಂಖ್ಯೆಗನುಗುಣವಾಗಿ ಹಂತ ಹಂತವಾಗಿ ಸಭೆಯನ್ನು ಕರೆಯಲಾಗಿ ಈ ಸಭೆಯಲ್ಲಿ ಸರ್ಕಾರದ ಒಂದು ನಿಯಮದಂತೆ ಎಲ್ಲ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಲು ಅನುಕೂಲವಾಗುವಂತೆ ಶಾಲೆಗಳನ್ನು ಪುನರಾರಂಭ ಮಾಡಲಿಕ್ಕೆ ಎಲ್ಲರೂ ಪ್ರತಿಯೊಬ್ಬರು ವಿರೋಧಿಸಿದ್ದಾರೆ. ಅದಕ್ಕಾಗಿ ಸರ್ಕಾರವು ಮಕ್ಕಳ ಒಂದು ಹಿತದೃಷ್ಟಿಯಿಂದ ವಿಚಾರ ಮಾಡಲಾಗಿ ಪಾಲಕರ ಒಂದು ಅಭಿಪ್ರಾಯದಂತೆ ಶಾಲೆಗಳನ್ನು ಐತಿ ಮುಂದುವರಿಸುವುದು ಒಳ್ಳೆಯದಂತ ತಿಳ್ಕೊಂಡು ಹಾಗೂ ಇದರಂತೆ ಶಿಕ್ಷಕರು ಸಹಿತ ನೀತಿ ಸರ್ಕಾರವೇ ನೀತಿ ಕಾಳಜಿ ವಹಿಸ್ಕೇಟ
ಆ ಕೊರೋನಾದಿಂದ ಏನೈತಿ ದೂರ ಓಡಿಸಿಕಾಟ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಏನೈತಿ ಅವಕಾಶ ಮಾಡಲಿಕ್ಕೆ ಸರ್ಕಾರ ಏನೈತಿ ಶಿಕ್ಷಕರಿಗೆ ಸಹಕಾರಿಯಾಗಿ ನಿಲ್ಲಬೇಕಂತ ಹೇಳ್ಕೊಟ್ಟ ನಾನು ಇವತ್ತಿನ ದಿವಸ ಹೇಳಿ ಆ ಎಲ್ಲ ಪಾಲಕರ ಪೋಷಕರ ಸಹಕಾರ ನಿಮ್ಮದಂತೆ ಎಲ್ಲ ವಿಷಯಗಳನ್ನು ಪೋಷಕರಿಂದ ಸಂಗ್ರಹ ಮಾಡಲಾಗಿ ಆ ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ವಿಷಯವನ್ನು ನಾವು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸಿ ಅದರ ಬಗ್ಗೆ ಏನೈತಿ ಎಲ್ಲ ಅವರು ಮೇಲಧಿಕಾರಿಗಳು ಏನೈತಿ ವಿಚಾರ ಮಾಡಲಾಗಿ ಮುಂದಿನ ಒಂದು ಏನೈತಿ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಇನ್ನು ಸಹ ಶಿಕ್ಷಕಿಯಾದ SR ಅಂಗಡಿ ಅವರು ತಮ್ಮ ಅನಿಸಿಕೆ ತಿಳಿಸಿದ್ದು ಹೀಗೆ. ಮಹಾಭಾಗ್ಯ ಆರೋಗ್ಯ ಸಕಲ ಸಂಪತ್ತು. ನಾವು ಆರೋಗ್ಯ ಕಳ್ಕೊಂಡ್ರೆ ಹಣ ಕಳ್ಕೊಂಡ್ರಪ್ಪ ಅಂದ್ರೆ ಗಳಿಸ್ತೀವಿ, ಆದರೆ ಆರೋಗ್ಯ ಕಳ್ಕೊಂಡ್ರೆ ನಮ್ಮ ಹಳ್ಳಿ ಗಳಿಸೋಕ್ಕಾಗಲ್ಲ. ಅದೇ ರೀತಿ ಅದು ಶಿಕ್ಷಣಕ್ಕೆ ಪೂರಕ ಐತೆ, ಮಕ್ಕಳಿಗೆ ಅಷ್ಟೇ ಅವಶ್ಯಕ ಐತೆ. ಈ COVID-19 ಅನ್ನೋದು ಒಂದು ನಮ್ಮ ಪ್ರಪಂಚಕ್ಕೆ ಒಂದು ಹೆಮ್ಮಾರಿ ರೋಗ ಆಗಿದೆ. ನಾನು SR ಅಂಗಡಿ ಅಂತೇಳಿ ಇಲ್ಲಿ ಸಶಿಕ್ಷಕ ಕೆಲಸ ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ನಾನು ತಾಲೂಕು ಉಪಾಧ್ಯಕ್ಷಳಾಗಿ ಸಂಘದ ಪದಾಧಿಕಾರಿಯಾಗಿದ್ದೇನೆ. ಈ ಒಂದು ಸಂಘದಲ್ಲಿ ನಾವು ಸಾಕಷ್ಟು ಮನವಿಯನ್ನು ಮಾಡ್ತೀವಿ. ಸರ್ಕಾರ ಏನೇ ಆದೇಶ ಮಾಡಿದ್ರು ಅದಕ್ಕೆ ಸರಿ ಹೊಂದಿರ್ತಕ್ಕಂಥದ್ದನ್ನು ಪೂರಕವಾಗಿ ಕೊಡ್ತೀವಿ. ಇಲ್ಲಿಕಪ್ಪ ಅಂದ್ರೆ ಅದಕ್ಕೆ ಸಜೆಷನ್ ಕೊಟ್ಟು ನಾವು ಈ ರೀತಿ ಮಾಡಿದ್ರೆ ಸೂಕ್ತ ಅಂತಕ್ಕಂಥ ವಿಷಯಗಳನ್ನು ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ. ಅದೇ ರೀತಿ ಸರ್ಕಾರ ಕೂಡ ನಮ್ಮ ಒಂದು ಆದೇಶವನ್ನು ಪರಿಶೀಲಿಸಿ ಕೆಲವು ಬದಲಾವಣೆಗಳನ್ನು ಅವರು ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಶಾಲಾ ಒಂದು ಪ್ರಾರಂಭ ಮಾಡುವ ವಿಷಯದಲ್ಲಿ ಪಾಲಕರ ಒಂದು ಅಭಿಪ್ರಾಯ ಸಂಗ್ರಹ ಮಾಡಂತೇಳಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ನಮಗೆ ಆದೇಶ ಮಾಡಲಾಗಿ ನಾವು ಪಾಲಕರನ್ನ ಮೊನ್ನೆ 10ನೇ ತಾರೀಕಿಂದನೂ ನಾವು ಕರೆತರಲಾಗಿ ಪಾಲಕರ ಅಭಿಪ್ರಾಯದಂತೆ ಈಗ ಒಂದು 2 ತಿಂಗಳು ಮಾತ್ರ ಪ್ರಾರಂಭ ಮಾಡೋದು ಬೇಡ ಅಂತಕ್ಕಂಥ ಅಭಿಪ್ರಾಯ ಅವರಿಂದ ಬಂತು. ನಮ್ಮ ಅಭಿಪ್ರಾಯ ನಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು. ಈಗ ಸಾಕಷ್ಟು ಮಳೆ ಒಂದು ಇದರಿಂದ ಮಕ್ಕಳಿಗೆ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಬರೋದ್ರಿಂದ ಅದರಿಂದ ಈಗೇನು ಮೂಮೆಂಟ್ ಲಕ್ಷಣಗಳು ಇರಲಾರ್ದನ COVID-19 ಹರಡಕತ್ತೈತಿ. ಈ ರೀತಿ ಮಕ್ಕಳು ಶಾಲೆಗೆ ಬಂದರೆ ಅಂತರ ಕಾಯ್ಕೊಳಕ್ಕೂ ಆಗಲ್ಲ. ಅಲ್ಲಿ ನಮ್ಮಲ್ಲಿ ಮಕ್ಕಳು ಸ್ವಲ್ಪ ಪಾಲಕರು ಸಹಿತ ಕಲೀಲಾರ್ದಂಥ ಅನಕ್ಷರಸ್ಥರದಾರ. ಅವರು ನಾವು ಎಷ್ಟೇ ಎಚ್ಚರಿಕೆ ಕೊಟ್ಟರು ಸಹಿತ ಆ ಮಕ್ಕಳು ಮಾಡೋಂಗಿಲ್ಲ. ನಾವು ಶಾಲೆಯೊಳಗೆ ಅಂತರ ಕಾಯ್ಕೊಳಕ್ಕೂ ಇಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಒಂದು ವಿಷಯ ಐತಿ. ಅದ್ರ ಸಲುವಾಗಿ ತೊಂದರೆ ಆಗುತ್ತೆ. ಇದರಿಂದ ಆ ಒಂದು COVID-19 ಅನ್ನೋದು ಬಹಳಷ್ಟು ಹರಡೋದ್ರಿಂದ ಅಪಾಯಕಾರಿ ಐತಿ ಮಕ್ಕಳ ಒಂದು ಆರೋಗ್ಯಕ್ಕೆ. ಆಮೇಲೆ ಇನ್ನೊಂದು ವಿಷಯ, ಆನ್ಲೈನ್ ಮೂಲಕ ಪಾಠ ಕೊಡಬೇಕಂತಕ್ಕಂಥ ವಿಚಾರವನ್ನು ಇಲಾಖೆಯವರು ವ್ಯಕ್ತಪಡಿಸ್ಯಾರ. ಅಂದರೆ 1ರಿಂದ 5ನೇ ಕ್ಲಾಸ್ನವರಿಗೆ ಆನ್ಲೈನ್ ಮೂಲಕ ಅದು ಹೊಂದಂಗಿಲ್ಲ. ಅದಕ್ಕೆ 5, 6, 7, 8, 10ನೇ ತರಗತಿ ಒಳಗೆ ಆನ್ಲೈನ್ ಕೊಡ್ಬೇಕಂತ ನಮಗೆ ನಿನ್ನೆ ಮೀಟಿಂಗ್ ಮಾಡಲಾಗಿ CRP ಅವರು ಒಂದು ಆ್ಯಪನ್ನು ಹಾಕ್ಸ್ಯಾರ. ಅದ್ರ ಮೂಲಕ ನಾವು ಮೊದಲ ತರಬೇತಿಯನ್ನು ತೊಗೊಂಡು ಮಕ್ಕಳಿಗೆ ನಾವು ಆನ್ಲೈನ್ ಮೂಲಕ ಪಾಠ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳ ಪಾಲಕರ ಅನಕ್ಷರತೆಯಿಂದ ಹೆಚ್ಚಾಗಿ ಎಲ್ಲರಿಗೂ ಸ್ಮಾರ್ಟ್ ಫೋನ್ ಇಲ್ಲ. ಹಾಗಾಗಿ ಅದಕ್ಕೂ ಕೂಡ ವಿರೋಧ ಆಗತ್ತೈತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಾ, ನಾವಂತೂ ರೆಡಿ ಇದ್ದೀವಿ ಎಲ್ಲದಕ್ಕೂ. ಆನ್ಲೈನ್ ಮೂಲಕ ಪಾಠ ಮಾಡೋಕ್ಕೂ ರೆಡಿ ಇದ್ದೀವಿ, ಎಲ್ಲಿ ಹೆಚ್ಚು ಕೆಲಸ ಮಾಡೋಕ್ಕೂ ರೆಡಿ ಇದ್ದೀವಿ. ಇನ್ನು 2 ತಿಂಗಳು 3 ತಿಂಗಳು ನಮ್ಮ ಅಭಿಪ್ರಾಯದಂತೆ ಸ್ಕೂಲು ನಂತರ ಸ್ಟಾರ್ಟ್ ಆದ್ರಪ್ಪ ಅಂತಂದರೆ ಒಳ್ಳೆಯದಾಗುತ್ತೆ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ಹಿತದೃಷ್ಟಿ ಅಂತ ಅಂತಕ್ಕಂಥದ್ದು ಅಭಿಪ್ರಾಯ ನಂದು. ಇಲ್ಲಿಯವರಿಗೆ ಮಾತ್ರ ಅವಕಾಶ ಕೊಟ್ಟಂಥ ನಿಮಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಶೈಕ್ಷಣಿಕ ವರ್ಷ ಆರಂಭಕ್ಕೆ ಕೊರೋನಾ ವಿಘ್ನ ಕಾಡುತ್ತಲೇ ಇದೆ. ಮಕ್ಕಳ ಸುರಕ್ಷತೆ, ಶಿಕ್ಷಕರ ಸುರಕ್ಷತೆಯನ್ನು ಗಮನದಲ್ಲಿರಿಸಿ ಶಾಲೆ ಪ್ರಾರಂಭಿಸುವುದು ಉತ್ತಮ. ಈಗ ಪುಟ್ಟದೊಂದು ವಿರಾಮ. ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬ ಹತ್ತಿರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನು ಮುಟ್ಟೋದು, ಇದರ ಬಳಿಕ ಬಾಯಿ ಮೂಗು ಅಥವಾ ಕಣ್ಣುಗಳನ್ನು ಕೈ ತೊಳೆಯದೆ ಮುಟ್ಟಿದರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂಥ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ, ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು, ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು,
ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳುವುದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು. ಬ್ರೇಕ್ ನಂತರ ಎಸಿಎನ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಮುಂಗಾರು ಕೈಕೊಟ್ಟಿದೆ. ಗುಳೆ ಹೋಗಲು ಆಗದೆ ಹೊಲ ಗದ್ದೆಗಳಲ್ಲಿ ಕೆಲಸವೂ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಭಾರತದ ಬೆನ್ನೆಲುಬು ಅಂತಾರೆ ರೈತರನ್ನ. ರಾಜಕೀಯದಿಂದ ಹಿಡಿದು ಸಿನಿಮಾ ನಟರು ಸಹ ರೈತರ ಬಗ್ಗೆ ಹೊಗಳೋದು ಸಾಮಾನ್ಯ. ಆದರೆ ರೈತರ ಸಂಕಷ್ಟಕ್ಕೆ ಕೊನೆ ಯಾವಾಗ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಉಳಿಯುವಂತಾಗಿದೆ. ರೈತ ಕಷ್ಟಪಟ್ಟು ಉಳುಮೆ ಮಾಡಿ ಬಿತ್ತನೆ ಮಾಡ್ತಾನೆ. ಕೊನೆಗೆ ಬಿತ್ತನೆ ಮಾಡಿದ ಹಣವಾದರೂ ಬರುತ್ತೋ ಇಲ್ವೋ ಎಂಬ ಆತಂಕದಲ್ಲಿ ಜೀವನ ಸಾಗಿಸಬೇಕಾಗಿದೆ. ಚಲಾಗಿ ಪೀಕ್ ಬರ್ತಿದ್ರು, ಎಲ್ಲ ಹಾಕಿದ್ರಿ. ಈಗ ಮಳೆ ಇಲ್ಲದಕ್ಕೆ ಎಲ್ಲ ಪೀಕ್ ಒಣಗಿ ಎಲ್ಲ ಲಾಸ್ ಆಗಿವ್ರಿ. ಎಲ್ಲ ಏನ್ ಮಾಡೋದ್ರಿ? ಎಲ್ಲ ಈಗ ಬೇರೆ ಕಡೆ ದುಡಿಯಕ್ ಹೋಗ್ತಿದ್ರಿ. ಈಗ ಕರೋನಾ ಬಂದ ಸಲಾಗ ಎಲ್ಲ ಬೇರೆ ಕಡೆನೂ ಹೋಗಕ್ ಆಗೋದ್ರಿ. ಈಗ ಬೇರೆ ಕಡೆ ದುಡಿಯಕ್ ಹೋಗ್ತಿದ್ರಿ. ಈಗ ಕರೋನಾ ಬಂದ ಬೇರೆ ಕಡೆ ದುಡಿಯಕ್ ಹೋಗಲಾರ್ದಂತ ಪರಿಸ್ಥಿತಿ ಆಗಿದೆ. ಎಲ್ಲ ಪರಿಸ್ಥಿತಿ ಇದಾಗಿ ಅಂದ್ರಾಗ ಎಲ್ಲ ಜನ ತೊಂದರೆ ಆಗ್ಬಿಡುತ್ತೆ. ಬೇರೆ ಕಡೆ ದುಡಿಯಕ್ ಹೋಗ್ಬೇಕಂದ್ರೆ ಬೇರೆ ಕಡೆನೆ ಇಲ್ರಿ. ಬೇರೆ ಕಡೆ ದುಡಿಯಕ್ ಹೋಗ್ಬೇಕಂದ್ರೆ ಏನೇ ಇದಿಲ್ಲ ರೀ. ಕರೋನಾ ಬಂದ ಸಲಾಗ ಎಲ್ಲ ನಮ್ಮ ಹೊಲ ದುಡಿಯಕ್ ಸತೆ ಮಳೆ ಪೀಕ್ ಸರಿ ಇಲ್ಲ ರೀ. ಎಲ್ಲ ಗತಿ ಆಗೈತೆ ರೀ. ಹೊರಗಡೆ ದುಡಿಮೆ ಇಲ್ಲ ರೀ. ಹೊಲ್ದಾಗ ಹೊಲ ಕೆಲಸ ಹೊಲ್ದಾಗ ಕೆಲಸನೇ ಇಲ್ರಿ. ಬಿತ್ತಿದ್ದು ಗೊಬ್ಬರದ್ದು ಬೀಜದ್ದು ಬರೋ ಪರಿಸ್ಥಿತಿ ಆಗೈತೆ ರೀ. ಎಲ್ಲ ತೊಂದರೆ ಆಗಿ ಎಲ್ಲ ಪೀಕ್ ಲಾಸ್ ಆಗಿ ಒಣಗಿ ಬಿತ್ತಿದ್ದು ಎಲ್ಲ ಖರ್ಚು ಮಾಡಿದ್ದು ಗಳೆ ಮಳೆ ಮಡಿಸಿದ್ದು ಎಲ್ಲ ಗತಿ ಪರಿಸ್ಥಿತಿ ಆಗಿ ಗಂಭೀರ ಆಗ್ಬಿಡತ್ತೆ.
ವರ್ಷದಂತೆ ಈ ವರ್ಷವೂ ಬರಗಾಲದ ಛಾಯೆ ಮೂಡುತ್ತದೆ ಎಂದು ರೈತರು ಭಾವಿಸಿರಲಿಲ್ಲ. ಆಶಾವಾದಿಯಾಗಿಯೇ ಇರಬೇಕು, ಈ ಆಶಾವಾದಿತನವೇ ರೈತರಿಗೆ ಮುಳುವಾಗಿದೆ. ಬೇರೆಡೆ ದುಡಿಯಲು ಕೊರೋನಾ ಸಂಕಷ್ಟ ಎದುರಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡಬೇಕೆಂದರೆ ಮಳೆ ಇಲ್ಲ. ಇವರ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದೇವೆ. ಮತ್ತೆ ಕೆಲ ಜಮೀನು ಬಿತ್ತನೆ ಮಾಡಬೇಕಿದೆ. ಆದರೆ ಮಳೆರಾಯನ ಮುನಿಸು ಮುಂದುವರೆದಿದೆ. ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿರಲಿದೆ ಎಂದು ಹವಾಮಾನ ಇಲಾಖೆ ಈ ಮೊದಲೇ ಹೇಳಿತ್ತು. ಅದರಂತೆ ಜೂನ್ ಆರಂಭದಲ್ಲಿ ಅಲ್ಪ ಸ್ವಲ್ಪ ಮಳೆಯೂ ಆಯಿತು. ಮತ್ತೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಚಂಡಮಾರುತದ ಅಬ್ಬರವೂ ಕಂಡುಬಂತು. ಆದರೆ ಮಳೆರಾಯ ಕಣ್ಣು ಮುಚ್ಚಾಲೆ ಆಟವಾಡುತ್ತಿದ್ದಾನೆ. ಒಬ್ಬ ರೈತರ ಗೋಳಲ್ಲ, ತಾಲೂಕಿನಾದ್ಯಂತ ಇರುವ ಎಲ್ಲ ರೈತರ ಪಾಡು ಸಹ ಒಂದೇ ತರನಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ ತಡೆಗೆ ಆತ್ಮ ನಿರ್ಭರ ಭಾರತ, ಭವಿಷ್ಯದ ಬುನಾದಿಗೆ ಒಗ್ಗಟ್ಟಿನ ಸೂತ್ರ, ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ಬಾರದ ನಿರೀಕ್ಷೆಯ ಮುಂಗಾರು, ಬಿತ್ತನೆ ಮುಗಿದರೂ ಮಳೆ ಇಲ್ಲ, ಆಕಾಶದತ್ತ ರೈತರ ಚಿತ್ತ. ಇವೆಷ್ಟೊಂದು ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ಗಜೇಂದ್ರಗಡ ವಂದನೆಗಳು. ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬ ಹತ್ತಿರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನು ಮುಟ್ಟೋದು, ಇದರ ಬಳಿಕ ಬಾಯಿ ಮೂಗು ಅಥವಾ ಕಣ್ಣುಗಳನ್ನು ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡುವುದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ.
ತೊಳೆಯದೆ ಮುಖ ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಟುಕೊಳ್ಳಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡುಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.